ನಾವು ಯಾರ ಪರಾನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸತ್ಯ ಹೇಳಲು ಎದರಲ್ಲ, ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ಲ. ಎ ಟು ಝೆಡ್, ಇದು ಸತ್ಯದ ಧ್ವನಿ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದ ನೂತನ ತಾಲೂಕು ಕಚೇರಿಯಲ್ಲಿ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಪ್ರಯುಕ್ತ ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಟಿ ಸುರೇಶ್ಕುಮಾರ್ ಮಾತನಾಡುತ್ತಾ, ನಾಡಿನ ಕಾಯಕಯೋಗಿ ಮಹಾಂತ ಶಿವಯೋಗಿಗಳ ಜನ್ಮದಿನೋತ್ಸವ ಆಗಸ್ಟ್ 1 ಇರುವುದರಿಂದ ಘನ ಸರ್ಕಾರದ ಆದೇಶದಂತೆ ಆಗಸ್ಟ್ 1 ತಾಲೂಕು ಕಚೇರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವಲಿಂಗ ಮಹಾಸ್ವಾಮಿಗಳು ಉಪಸ್ಥಿತರಿದ್ದು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಸಣ್ಣ, ಕಾಂತರಾಜು, ಮರಿಸ್ವಾಮಿ, ವಿನಯ್ ಕುಮಾರ್, ಆರ್ಐ ಪ್ರಾಣೇಶ್, ಆಂಜನಪ್ಪ, ಲತೀಫ್, ಕವಿತಾ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರೇಶ್, ಎಡಿಸೆಡ್ ಟಿವಿ, ಮೊಳಕಾಲ್ಮೂರು. ಮಹಾಂತ ಶಿವಯೋಗಿಗಳ ಜನ್ಮಾಚರಣೆಯನ್ನು ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಲಿಕ್ಕೆ ಸುತ್ತೋಲೆಯನ್ನು ಹೊರಡಿಸಿದೆ. ಈ ಸಂಬಂಧವಾಗಿ ಬರ್ತಕ್ಕಂಥ ಆಗಸ್ಟ್ 1 ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕು ನೂತನ ಆಡಳಿತ ಸೌಧದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದಕ್ಕಿಂತ ಮೊದಲು ಬೆಳಗ್ಗೆ 9 ಹಳೆ ತಾಲೂಕು ಕಚೇರಿಯಲ್ಲಿ ಈ ಜಾಥಾವನ್ನು ಏರ್ಪಡಿಸಿದ್ವಿ. ಅಲ್ಲಿಂದ ಜಾಥಾ ಬಸ್ ಸ್ಟ್ಯಾಂಡಿಗೆ ಮುಖಾಂತರ ಹೋಗಿ ಅಲ್ಲಿಂದ ಸೀದಾ ಮುಖ್ಯ ರಸ್ತೆಯಿಂದ ಸೀದಾ ಹೊಸ ನೂತನ ಆಡಳಿತ ಸೌಧಕ್ಕೆ ಬರುತ್ತೆ. ಇಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ರೀತಿ ನಾವು ಆಚರಣೆ ಮಾಡಬೇಕಂತ ತಾಲೂಕು ಮಟ್ಟದಿಂದ ನಾವು ತೀರ್ಮಾನ ಮಾಡಿಸಿದ್ವಿ. ಇಷ್ಟು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ಕೋರುತ್ತೆ. ದಿನವನ್ನು ಇಟ್ಟುಕೊಂಡು ಇವತ್ತು ವ್ಯಸನಮುಕ್ತ ದಿನಾಚರಣೆ ಅಂಥೇಳಿ ಆ ಕಾರ್ಯವನ್ನು ಎಲ್ಲ ಕಡೆ ಕಡ್ಡಾಯವಾಗಿ ಆಚರಣೆ ಆಗಬೇಕು ಅಂತೇಳಿ ಆದೇಶ ಮಾಡೋದರಿಂದ ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ನಾವು ತಹಸೀಲ್ದಾರ್ ಮತ್ತು ಆಡಳಿತಾಧಿಕಾರಿ ನಮ್ಮ ಎಲ್ಲ ಸಮಸ್ತ ಸದ್ಭಕ್ತರು ಎಲ್ಲರೂ ಸೇರಿಬಿಟ್ಟು ಅವತ್ತು ಶಾಲಾ ಎಲ್ಲ ಕಾಲೇಜು ಮಕ್ಕಳ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಈ ಭವ್ಯವಾದ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ ಇವನ್ನೆಲ್ಲ ಮಕ್ಕಳಿಗೆ ತುಂಬತಕ್ಕಂಥ ಕಾರ್ಯವನ್ನು ನಾವತ್ತು ಮಾಡಬೇಕಂತ ನಾವೆಲ್ಲರೂ ನಿರ್ಧರಿಸಿದೆವು. ಆ ಕಾರ್ಯ ರೋಡ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರವಾಗಿ ತಾಲೂಕು ಆಡಳಿತ ಒಂದು ಇದರ ಕೇಂದ್ರ ಇದರಲ್ಲಿ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದವರು, ಎಲ್ಲ ಬಾಂಧವರು, ಇಡೀ ನಮ್ಮ ಸಮಸ್ತ ಶರಣೀಯರು ಇದ್ರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ವಿನಂತಿಸ್ತೇವೆ. ನಾವು ಯಾರ ಪರಾನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸತ್ಯ ಹೇಳಲು ಎದರಲ್ಲ, ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ಲ. ಎ ಟು ಝೆಡ್, ಇದು ಸತ್ಯದ ಧ್ವನಿ.